ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಮದ್ದೂರು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಆ ನಿಟ್ಟಿನಲ್ಲಿ ನೀವು ಕೂಡ ಎರಡು ಕ್ಷೇತ್ರ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಿದೆ. ಅದ್ರ ನಡುವೆ ಸುಮಲತಾ ಕೂಡ ಕಳೆದ ಬಾರಿ ನನ್ನ ಪಕ್ಷದ ಕಾರ್ಯಕರ್ತರ ಗೌರವ ಉಳಿಸ್ಕೊಡ್ಬೇಕು, ನನ್ನ ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕು ಅನ್ನೋದಕ್ಕೋಸ್ಕರ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಎರಡು ಕಡೆ ಅರ್ಜಿ ಹಾಕಿದ್ದೆ. ಎರಡೂ ಕಡೆ ನಾನು ಚುನಾವಣೆ ನಡೆಸಲಿಕ್ಕೆ ಹೋಗಿಲ್ಲ, ಕಾರ್ಯಕರ್ತರೇ ಚುನಾವಣೆ ನಡೆಸಿದ್ರು. ಆ ಕ್ಷೇತ್ರಗಳ ಮತದಾರರು ಅಭಿಮಾನದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಎರಡು ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಆಗಲ್ಲ, ಅದರಿಂದ ಒಂದು ಕ್ಷೇತ್ರ ಉಳಿಸ್ಕೋಬೇಕಾದ ಅನಿವಾರ್ಯತೆಯಲ್ಲಿ ಚನ್ನಪಟ್ಟಣದಲ್ಲಿ ಕೆಲವು ಸಮಸ್ಯೆ ಇದ್ದರಿಂದ ಅಲ್ಲಿ ಮುಂದುವರೆದಿದ್ದೇನೆ ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿಯಿಂದ. ಇಲ್ಲಿ ಮತ್ತೆ ಇನ್ನೊಂದು ಕ್ಷೇತ್ರಕ್ಕೆ ನಾನು ಈಗ ಹೋಗಬೇಕಾದ ಅನಿವಾರ್ಯತೆ ಇಲ್ಲ. ಮಂಡ್ಯದಲ್ಲಿರಲಿ ಮತ್ತಿನ ಯಾವುದೇ ಕ್ಷೇತ್ರದಲ್ಲಿ ಸಮರ್ಥವಾದಂಥ ಅಭ್ಯರ್ಥಿಗಳಿದ್ದಾರೆ, ಈಗಾಗಲೇ ಅಲ್ಲಿ ಹಾಲಿ ಶಾಸಕರಿದ್ದಾರೆ, ಅವರ ಒಂದು ವಿಶ್ವಾಸದೊಂದಿಗೆ ಅಲ್ಲಿ ಏನು ತೀರ್ಮಾನಗಳಾಗಬೇಕು. ಈಗಾಗಲೇ ಅವರ ಹೆಸರು ಘೋಷಣೆ ಮಾಡಿದ್ದೇವೆ, ಏನಾದರೂ ಅಲ್ಲಿ ಸಂಘಟನಾ ದೃಷ್ಟಿಯಿಂದ ಬದಲಾವಣೆ ಬೇಕು ಅಂದ್ರೆ ಶಾಸಕರನ್ನ ಕೂರಿಸ್ಕೊಂಡು ತೀರ್ಮಾನ ಮಾಡ್ತೀವಿ. ಅಶೋಕ್ ಅವರಿಗೆ ಉಸ್ತುವಾರಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೊಡ್ತಾ ಇದಾರೆ, ಅಲ್ಲಿರುವಂತ ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಆರ್ ಅಶೋಕ್ ಅನ್ನುವಂತ ಪೋಸ್ಟರ್ ಬ್ಯಾನರ್ ಅಂಟಿಸ್ತಾ ಇದಾರೆ. ಇದನ್ನ ನೋಡಿದ್ರೆ ಮಂಡ್ಯ ಪಾಲಿಟಿಕ್ಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರನ್ನ ಕೇಳಿ ನನಗೆ ಕೇಳಿದ್ರೆ ಸರ್.